नमस्कार केसे न्यूज के स्वागत मदलगी न्यूज हेडलाइंस जिलाधिकारी कचेरिय नड़ीतु कोरोना कोर समिति सभे सद्य जिले कोविड सोंक हरडुत्तिरुव बग्गे नडेसलायितु चर्चे इन्नष्टु बिगि निलुवु कैगोळ्ळलु निर्धार मळे हागू चंडमारुतदिंद मंजेश्वर तत्तर मंजेश्वर तालूकु व्याप्तियल्लि नाल्कु मनेगळिगे भागशः हानि ग्राम पंचायत उपाध्यक्ष रफीक मुंदाळत्वदल्लि सदस्यरुगळु भेटि ಸಣ್ಣ ಉದ್ಯಮೆ ವ್ಯಾಪಾರ ಕ್ಷೇತ್ರ ರಕ್ಷಿಸಲು ಪ್ಯಾಕೇಜ್ ನೀಡಬೇಕೆಂದು ಆಗ್ರಹ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಘೋಷಣೆ ಮಾಡಬೇಕೆಂದು ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿ ಒತ್ತಾಯ ವಿವಿಧ ಬೇಡಿಕೆ ಮುಂದಿರಿಸಿ ಕೇರಳ ಬಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ಸಿಎಟಿಯು ಮುಂದಾಳತ್ವದಲ್ಲಿ ನಡೆಯಿತು ಮನೆ ಮುಂದೆ ಧರಣಿ ಜಿಲ್ಲೆಯ 500 ಕೇಂದ್ರಗಳಲ್ಲಿ ನಡೆದ ಹೋರಾಟ ಉಚಿತ ವ್ಯಾಕ್ಸಿನ್ ಸಹಿತ ಹಲವು ಬೇಡಿಕೆ ಮುಂದಿರಿಸಿ ನಡೆಯಿತು ಪ್ರತಿಭಟನೆ कोविड प्रतिरोध चटुवटिकेगळिगे सीपीएम हागू डीवाईएफआई कांजंगाडु विभागदिंद उचित वाहन सेवे आरंभ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೊರೋನಾ ಕೋರ್ ಸಮಿತಿ ಸಭೆ ನಡೆಯಿತು ಸದ್ಯ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಹರಡುತ್ತಿರುವುದರ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಜೊತೆಗೆ ಇನ್ನಷ್ಟು ಬಿಗಿ ನಿಲುವುಗಳನ್ನು ಕೈಗೊಳ್ಳಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಜಿಲ್ಲಾ ಮಟ್ಟದ ಕೊರೋನಾ ಕೋರ್ ಸಮಿತಿ ಸಭೆಯಲ್ಲಿ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಜಿಲ್ಲೆಯ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸ್ ತಪಾಸಣೆಯನ್ನು ಬಿಗಿಗೊಳಿಸಲು ನಿರ್ಧರಿಸಲಾಗಿದೆ ಜಿಲ್ಲೆಯ ಹಾರ್ಬರ್ಗಳನ್ನು ಮುಚ್ಚಲು ಹಾಗೂ ಮೀನುಗಾರಿಕೆ ನಡೆಸಕೂಡದು ಎಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಇತರ ರಾಜ್ಯಗಳ ಕಾರ್ಮಿಕರಿಗೆ ಕಿಟ್ಗಳನ್ನು ತುರ್ತಾಗಿ ವಿತರಿಸಲಾಗುವುದು ಅವರ ಸಮಗ್ರ ಮಾಹಿತಿಗಳನ್ನು ಸಂಗ್ರಹಿಸಲಾಗುವುದು ಮಹಾತ್ಮ ಗಾಂಧಿ ನೌಕರಿ ಖಾತ್ರಿ ಯೋಜನೆ ಕಾರ್ಮಿಕರ ಕಾಯಕಕ್ಕೆ ತಡೆಯಾಗಕೂಡದು ಪ್ರದೇಶವೊಂದರ ಒಂದು ಕಾಯಕದಲ್ಲಿ ಗರಿಷ್ಠ 5 ಮಂದಿಯನ್ನು ಬಳಸುವ ಕ್ರಮ ನಡೆಯಬೇಕು ಬಿಡಿ ಕಾರ್ಮಿಕರ ಕಾಯಕಕ್ಕೆ ತಡೆಯಾಗುತ್ತಿಲ್ಲ ಎಂಬುದನ್ನು ಖಚಿತಪಡಿಸಬೇಕು ಸರ್ಕಾರದ ನಿರ್ಮಾಣ ಕಾರ್ಯಗಳು ಸಂದರ್ಭೋಚಿತವಾಗಿ ಪೂರ್ಣಗೊಳ್ಳಲಿದ್ದು ತಡೆಯಿಲ್ಲದೆ ನಡೆಯುವಂತೆ ಖಚಿತಪಡಿಸಬೇಕು ಜಿಲ್ಲೆಯ 6 ಬ್ಲಾಕ್ ಪಂಚಾಯತಗಳಿಗೆ ಮಂಜೂರು ಮಾಡಿರುವ ಆಂಬ್ಯುಲೆನ್ಸ್ ಚಟುವಟಿಕೆಗಳನ್ನು ಜಾರಿಗೊಳಿಸಲು ಸಹ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಜತೆಗೆ ಜಿಲ್ಲೆಯಲ್ಲಿ ಖಾಲಿ ಬಿದ್ದಿರುವ 49 ವೈದ್ಯರುಗಳ ಹುದ್ದೆಗಳಿಗೆ ನೇಮಕಾತಿಯನ್ನು ಸರ್ಕಾರಿ ಮಟ್ಟದಲ್ಲಿ ನಡೆಸಲು ಪ್ರಯತ್ನ ಮಾಡುವುದಾಗಿ ಕಂದಾಯ ಸಚಿವ ಇ ಚಂದ್ರಶೇಖರನ್ ತಿಳಿಸಿದ್ದಾರೆ ಕೊರೋನಾ ಕೋರ್ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ವಹಿಸಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕಳೆದ ದಿನ ಸುರಿದ ಧಾರಾಕಾರ ಮಳೆ ಹಾಗೂ ಚಂಡಮಾರುತದ ಪರಿಣಾಮ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ 4 ಮನೆಗಳಿಗೆ ಭಾಗಶಃ ಹಾನಿಯುಂಟಾಗಿದೆ ಈ ಭಾಗಗಳಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಫೀಕ್ ರಾಮ್ ಮುಂದಾಳತ್ವದಲ್ಲಿ ಪಂಚಾಯತ್ ಸದಸ್ಯರು ಭೇಟಿ ನೀಡಿದರು ಧಾರಾಕಾರ ಮಳೆ ಹಾಗೂ ಚಂಡಮಾರುತದ ಪರಿಣಾಮ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ 4 ಮನೆಗಳಿಗೆ ಭಾಗಶಃ ಹಾನಿಯುಂಟಾಗಿದೆ ಹಲವೆಡೆ ಮನೆಗಳಿಗೆ ನೀರು ತುಂಬಿದ ಪರಿಣಾಮ ಮನೆಯ ಮಂದಿಯನ್ನು ಸಂಬಂಧಿಕರ ಮನೆಗಳಿಗೆ ಸ್ಥಳಾಂತರಿಸಲಾಯಿತು ಮಂಜೇಶ್ವರದ ಕೀರ್ತೇಶ್ವರ ಬಳಿ ಕಳೆದ ದಿನ ಸಂಶುದ್ದೀನ್ ಎಂಬವರ ಮನೆ ಭಾಗಶಃ ನಾಶವಾಗಿದೆ ಮನೆಯೊಳಗಿದ್ದ ಸಂಶುದ್ದೀನ್ರ ಪತ್ನಿ ಹಾಗೂ ಮಕ್ಕಳು ಕೂದಲೆಳೆಯ ಅಂತರದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜೋರಾಗಿ ಬಂದ ಮಳೆಯಿಂದ ಹಾಗೆ ಒಂದು ಭಾಗ ಜರಿದು ಬಿದ್ದಿರ್ತದೆ ಆದರೆ ಯಾರಿಗೂ ಏನು ಅಪಾಯವಾಗಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಅವರ ಮನೆ ಆಚೆ ಭಾಗದಲ್ಲಿ ಇದ್ದ ಕಾರಣ ಆಗಿರುವಾಗ ಇದಕ್ಕೆ ಸರ್ಕಾರದಿಂದ ಯೋಗ್ಯ ಪರಿಹಾರವನ್ನು ಸಿಗುವಂತೆ ಇಲ್ಲಿಯ ಪಂಚಾಯತ್ ಪ್ರತಿನಿಧಿಗಳು ಸಹಕರಿಸಬೇಕಂತ ವಿನಂತಿಸಿಕೊಳ್ತೇನೆ ಮಂಜೇಶ್ವರ ಕಟ್ಟ ಬಜಾರ್ ವಾಮಂಜೂರು ಕಜೆ ಕೊಪ್ಪಳ ಕಣ್ವತೀರ್ಥ ಮೊದಲಾದೆಡೆ ಮನೆಗಳಿಗೆ ನೀರು ಆವರಿಸಿದೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಫೀಕ್ ಮುಂದಾಳತ್ವದ ಪಂಚಾಯತ್ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹಲವೆಡೆ ಇನ್ನೂ ಸಹ ವಿದ್ಯುತ್ ಸಂಪರ್ಕ ಸಾಧಿಸಲು ಸಾಧ್ಯವಾಗಿಲ್ಲ ಅಬ್ದುಲ್ ರಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ಸಣ್ಣ ಉದ್ಯಮ ವ್ಯಾಪಾರ ಕ್ಷೇತ್ರವನ್ನು ಪ್ಯಾಕೇಜ್ ನೀಡಿ ರಕ್ಷಿಸಬೇಕೆಂದು ವ್ಯಾಪಾರ ವ್ಯವಸಾಯ ಸಮಿತಿ ಆಗ್ರಹಿಸಿದೆ ಹೊಸದಾಗಿ ಆಳ್ವಿಕೆಗೆ ಬಂದ ಸರ್ಕಾರ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಘೋಷಣೆ ಮಾಡಬೇಕೆಂದು ಸಮಿತಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಈ ಕುರಿತು ಅವರು ಮುಖ್ಯಮಂತ್ರಿಗಳಿಗೂ ಜಿಲ್ಲೆಯ ಶಾಸಕರಿಗೂ ಹಾಗೂ ಸಂಸದರಿಗೂ ಲಿಖಿತ ಮನವಿ ನೀಡಿದ್ದಾರೆ ಕೋವಿಡ್ ಸೋಂಕಿನಿಂದಾಗಿ ಸರ್ಕಾರ ಜಾರಿಗೆ ತಂದಿರುವ ಕೋವಿಡ್ ಮಾನದಂಡಗಳನ್ನು ವ್ಯಾಪಾರಸ್ಥರು ಸಂಪೂರ್ಣವಾಗಿ ಸ್ವಾಗತಿಸಿದ್ದಾರೆ ಎಲ್ಲಾ ವ್ಯಾಪಾರ ಸಂಸ್ಥೆಗಳು ಸಮಯ ಕ್ರಮಗಳನ್ನು ಪಾಲಿಸಿ ತೆರೆದು ಕಾರ್ಯಾಚರಿಸಲು ಅನುಮತಿಸಬೇಕೆಂದು ಕೇರಳ ವ್ಯಾಪಾರಿ ವ್ಯವಸಾಯ ಏಕತಾ ಜಿಲ್ಲಾ ಸಮಿತಿ ಆಗ್ರಹಿಸಿದೆ ಕೋವಿಡ್ನ ಎರಡನೇ ಅಲೆಯಿಂದಾಗಿ ಎಲ್ಲ ಕ್ಷೇತ್ರಗಳು ಸ್ಥಗಿತಗೊಂಡಿವೆ ಸೋಂಕು ಹರಡದಿರಲು ಈ ಮೊದಲು 9 ದಿನಗಳ ಲಾಕ್ಡೌನ್ ಅನ್ನು ಘೋಷಿಸಲಾಗಿತ್ತು ಆದರೆ ಸೋಂಕು ಹರಡುವಿಕೆಯಲ್ಲಿ ಇಳಿಕೆ ಕಾಣದ್ದರಿಂದ 23ರವರೆಗೆ ಲಾಕ್ಡೌನ್ ಅನ್ನು ಮುಂದುವರಿಸಲಾಯಿತು ಈ ಮೂಲಕ ವ್ಯಾಪಾರಸ್ಥರು ಸಂಕಷ್ಟಕ್ಕೀಡಾಗಿದ್ದಾರೆ ಸಣ್ಣ ಉದ್ಯಮ ಕ್ಷೇತ್ರದ ವ್ಯಾಪಾರಿಗಳು ಹಲವರು ಇಂದು ಆತ್ಮಹತ್ಯೆ ಮಾಡಬೇಕಾದಂತಹ ಸ್ಥಿತಿಗೆ ತಲುಪಿದ್ದಾರೆ ಎಲ್ಲಾ ವ್ಯಾಪಾರ ಸಂಸ್ಥೆಗಳು ಸಮಯ ದಿನ ಕ್ರಮೀಕರಣಗೊಳಿಸಿ ವಿಧೇಯಕರಾಗಿ ಕಾರ್ಯಾಚರಿಸಲು ಅನುಮತಿ ನೀಡಬೇಕು ಸಣ್ಣ ಉದ್ಯಮ ವ್ಯಾಪಾರ ಕ್ಷೇತ್ರವನ್ನು ರಕ್ಷಿಸಲು ವಿಶೇಷ ಪ್ಯಾಕೇಜ್ ಅನ್ನು ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಘೋಷಿಸಬೇಕೆಂದು ನಾಯಕರು ಒತ್ತಾಯಿಸಿದರು ಇದುವರೆ ತರಕಾನ್ ಅನುಮತಿಕಾತ ಮತ್ತು ವ್ಯಾಪಾರ ಸ್ಥಾಪನೆಗಳು ಒಂದೆಡೆ ಬಿಟ್ಟ ದಿವಸಗಳು ತರನ್ನು ಪ್ರವರ್ತಿಕಾನ್ ಅನುಮತಿ ನಲ್ಕ
രണ്ട് വ്യാപാരികളുടെ വായ്പകൾ ഒരു വർഷത്തേക്ക് പലിശരഹിത മൊറട്ടോറിയം പ്രഖ്യാപിക്കുന്നു. അതുപോലെ ലോക്ക്ഡൗൺ കാലത്ത് അടഞ്ഞുകിടന്ന ദിവസത്തെ വാടക പൂർണ്ണമായും ഒഴിവാക്കുന്നതിനുള്ള നടപടി സ്വീകരിക്കുന്നു. അതുപോലെ വ്യാപാരി ക്ഷേമനിധിയിൽ നിന്ന് കുറഞ്ഞ 10,000 രൂപ ധനസഹായമായി നൽകണം. 5, GST റിട്ടേണുകൾ സമർപ്പിക്കുന്നതിനും വിവിധ ലൈസൻസുകൾ പുതുക്കുന്നതിനും കാലാവധി നീട്ടി നൽകണം. ചെറുകിട വ്യാപാരികൾക്ക് നാമമാത്രമായ പലിശ വായ്പകൾ അനുവദിക്കണം. അതുപോലെ ഈ കഴിഞ്ഞ ലോക്ക്ഡൗൺ സമയത്തും കുത്തക കമ്പനികൾക്ക് ഓൺലൈൻ വ്യാപാരത്തിന് നൽകിയ അനുമതി പിൻവലിക്കുക തുടങ്ങിയ വിഷയങ്ങളിൽ ഉടൻ പരിഹാരം കാണണമെന്ന് ആവശ്യപ്പെട്ടുകൊണ്ട് ഞങ്ങൾ ഇന്ന് മുഖ്യമന്ത്രിക്കും അതുപോലെ ചീഫ് സെക്രട്ടറിക്കും നമ്മുടെ ജില്ലയിലെ 5 MLA മാർക്കും MPക്കും നിവേദനങ്ങൾ നൽകിയിട്ടുണ്ട്. ന്യൂസ് ബ്യൂറോ കാസർഗോഡ്. ಉಚಿತ ವ್ಯಾಕ್ಸಿನ್ ನೀಡಬೇಕು ಸಹಿತ ವಿವಿಧ ಬೇಡಿಕೆ ಮುಂದಿರಿಸಿ ಕೇರಳ ಬಸ್ ಟ್ರಾನ್ಸ್ಪೋರ್ಟ್ ವರ್ಕರ್ ಫೆಡರೇಷನ್ ಸಿಎಟಿಯು ಮುಂದಾಳತ್ವದಲ್ಲಿ ಮನೆ ಮುಂದೆ ಧರಣಿ ನಡೆಸಲಾಯಿತು. ಜಿಲ್ಲೆಯ 500 ಕೇಂದ್ರಗಳಲ್ಲಿ ಹೋರಾಟ ನಡೆಸಲಾಗಿದೆ. ತೈಲ ದರ ಏರಿಕೆ ತಡೆಯಬೇಕು, ವ್ಯಾಕ್ಸಿನ್ ನೀತಿ ತಿದ್ದುಪಡಿ ಮಾಡಬೇಕು ಎಂಬಿ ಬೇಡಿಕೆಗಳೊಂದಿಗೆ ಸಾರಿಗೆ ವ್ಯವಸಾಯವನ್ನು ರಕ್ಷಿಸಬೇಕು, ಕಾರ್ಮಿಕರನ್ನು ರಕ್ಷಿಸಬೇಕು, ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು ಒದಗಿಸಬೇಕು, ಕೆಲಸವಿಲ್ಲದ ಸಾರಿಗೆ ಕಾರ್ಮಿಕರಿಗೆ ಆರ್ಥಿಕ ನೆರವು ಒದಗಿಸಬೇಕು, ವ್ಯಾಕ್ಸಿನ್ ನೀಡಲಿರುವ ಪಟ್ಟಿಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಕೇರಳ ಬಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ಸಿಎಟಿಯು ಮುಂದಾಳತ್ವದಲ್ಲಿ ಮನೆ ಮುಂದೆ ಧರಣಿ ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಜಿಲ್ಲೆಯ 500ಕ್ಕಿಂತಲೂ ಹೆಚ್ಚಿನ ಕೇಂದ್ರಗಳಲ್ಲಿ ಧರಣಿ ನಡೆಸಲಾಯಿತು. ಕಾಸರಗೋಡಿನ ಪೈಕಗಿರಿಯಲ್ಲಿ ನಡೆದಂತಹ ಮನೆ ಮುಂದಿನ ಧರಣಿಯನ್ನು ಗಿರಿಕೃಷ್ಣ ಉದ್ಘಾಟಿಸಿದರು. ಈ ಕೋವಿಡ್ ಕಾಲತ್ತು ಎಲ್ಲ ತೊಳಾಳಿಗಳಿಗೂ ಪಣಿಯಿಲ್ಲದೆ ವೀಟಿ ನಿಕ್ಕಿನ ಪ್ರತ್ಯೇಕಿಸಿ ಸ್ವಕಾರ್ಯ ಬಸ್ ತೊಳಾಳಿಗಳಿಗೂ 7,500 വീതമെങ്കിലും ഓരോ മാസവും സാമ്പത്തിക സഹായം നൽകണം എന്നാണ് ഈ സമരത്തിലൂടെ ഉന്നയിക്കുന്ന പ്രധാനപ്പെട്ട 4 മുദ്രാവാക്യം. കേന്ദ്ര ഗവൺമെൻറ് കേരളത്തിലെ ഇടതുസേനാനത്തെ മുന്നണി ഗവൺമെൻറ് ആകട്ടെ കഴിഞ്ഞ ഒരു വർഷക്കാലം എല്ലാവിധ സഹായങ്ങളും നൽകിയിട്ടുണ്ട്. ക്ഷേമനിധിയിൽ നിന്ന് പരമാവധി സഹായം കഴിഞ്ഞ വർഷം 6,000 രൂപ ഓരോ തൊഴിലാളികൾക്കും നൽകി. ഇപ്പോൾ വീണ്ടും രണ്ടാം ഘട്ടം എന്ന രീതിയിലേക്ക് 1,000 രൂപ കൂടി പ്രഖ്യാപിച്ചിട്ടുണ്ട്. അതുപോലെ കേരളത്തിലെ ഗവൺമെൻറ് ആണെങ്കിൽ ഭക്ഷ്യക്കിറ്റും സൗജന്യ റേഷനും അതുപോലെ എല്ലാം കോവിഡുമായി ബന്ധപ്പെട്ട എല്ലാ ചികിത്സയും സൗജന്യമാക്കിയിരിക്കുകയാണ്. ರತ್ನಾಕರ ಆಳ್ವ ಅಧ್ಯಕ್ಷತೆ ವಹಿಸಿದ್ದರು. ಸತೀಶ್ಚಂದ್ರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೋವಿಡ್ ಪ್ರತಿರೋಧ ಚಟುವಟಿಕೆಗಳಿಗೆ ಸಿಪಿಐಎಂ ಕಾಂಜಂಗಾಡು ಪ್ರಾದೇಶಿಕ ಸಮಿತಿಯು ಕೈಜೋಡಿಸಿದೆ. ಸಮಿತಿ ಕಾರ್ಯಕರ್ತರ ಮುಂದಾಳತ್ವದಲ್ಲಿ ಉಚಿತ ವಾಹನ ಸೇವೆಯನ್ನು ಆರಂಭಿಸಲಾಗಿದೆ. ಈ ಕುರಿತು ಒಂದು ವರದಿ. ಕೋವಿಡ್ ಪ್ರತಿರೋಧ ಚಟುವಟಿಕೆಗಳಿಗೆ ಸಿಪಿಐಎಂ ಕಾಂಜಂಗಾಡು ಪ್ರಾದೇಶಿಕ ಸಮಿತಿಯು ತನ್ನದೇ ಆದ ರೀತಿಯಲ್ಲಿ ಸೇವೆ ನಡೆಸುತ್ತಿದೆ. ಕೋವಿಡ್ ಸೋಂಕು ತೀವ್ರವಾಗಿ ಹರಡುತ್ತಿರುವ ಈ ಸಂದರ್ಭದಲ್ಲಿ ಜಾಗೃತಿ ಹಾಗೂ ಮಾನವೀಯತೆ ಊರಿಗೆ ಮುಖ್ಯ ಎಂಬ ಸಂದೇಶ ಸಾರಿ ಸಮಿತಿ ಕಾರ್ಯಕರ್ತರ ಮುಂದಾಳತ್ವದಲ್ಲಿ ಉಚಿತ ವಾಹನ ಸೇವೆ ಆರಂಭಿಸಲಾಗಿದೆ. ಈ ಕಾರ್ಯಕ್ಕೆ ಬೆಂಬಲವಾಗಿ ಕಾಂಜಂಗಾಡಿನ ಸಾಮಾಜಿಕ ಕಾರ್ಯಕರ್ತರಾದ ಎಂಕೆ ವಿನೋದ್ ಕುಮಾರ್, ಸನ್ರೈಸ್ ಹಾಸ್ಪಿಟಲ್ ಎಂಡಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಕಾಂಟ್ರಾಕ್ಟರ್ ಎಂಎಸ್ ಪ್ರದೀಪ್, ಜೋಲಿ ಬ್ಯಾಕರಿ ಮಾಲೀಕ ಕೆಆರ್ ಬಲರಾಜ್ ಎಂಬುವರು ವಾಹನಗಳಿಗೆ ಅಗತ್ಯವಾದ ಇಂಧನಗಳನ್ನು, ಪಿಪಿಇ ಕಿಟ್ ಹಾಗೂ ಶುಚಿತ್ವ ಉತ್ಪನ್ನ ಎಂಬಿವುಗಳಿಗೆ ಅಗತ್ಯವಿರುವ ಹಣದ ನೆರವನ್ನು ಒದಗಿಸುತ್ತಿದ್ದಾರೆ. ಮಾತ್ರವಲ್ಲದೆ ಉಚಿತವಾಗಿ ಈ ವಾಹನ ಒದಗಿಸಿದ್ದು ಸಬಿಂದಾಸ್ ಕಣಿಚ್ಚರ ಎಂಬವರು. ವಿಕೆ ದನೇಶ್ ತೀರ್ಥಂಕರೇ ವಾಹನ ಚಾಲಕರಾಗಿದ್ದಾರೆ. ಉಚಿತ ವಾಹನ ಸೇವೆಯ ಉದ್ಘಾಟನಾ ಕಾರ್ಯವನ್ನು ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯರು, ಮಾಜಿ ನಗರಸಭಾಧ್ಯಕ್ಷರು ಆಗಿದ್ದ ವಿವಿ ರಮೇಶ್ ಅವರು ನಿರ್ವಹಿಸಿದರು. ജീവൻ സംരക്ഷിക്കാൻ ആവശ്യമായ ഇടപെടൽ നടത്താൻ വേണ്ടിയാണ് കമ്മ്യൂണിസ്റ്റ് പാർട്ടിയുടെ സിപിഐഎമ്മിൻ്റെ കാഞ്ഞങ്ങാട് ലോക്കൽ കമ്മിറ്റി മാതൃകാപരമായ ഒരു പ്രവർത്തനം, ഒരു വാഹനം ഉണ്ടാക്കി ആ വാഹനത്തിന് ആവശ്യമായ രീതിയിലുള്ള ആ ഏത് സ്ഥലത്തും എത്തി ആളുകൾക്ക് ഇത് കക്ഷി രാഷ്ട്രീയ ഭേദമെന്നെ ജാതിമത ഭേദമെന്നെ എല്ലാ പ്രവർത്തനങ്ങളും നമ്മൾ ഏകോദര സഹോദരന്മാരെ പോലെ നാടിൻ്റെ നന്മയ്ക്ക് വേണ്ടി ഇയാണ് ഇത്തരമൊരു പ്രവർത്തനങ്ങൾ പാർട്ടി ഏറ്റെടുക്കുന്നത്. ವಲಯ ಸಮಿತಿ ಸದಸ್ಯ ಬಿ ಸುಕುಮಾರ್ ಅಧ್ಯಕ್ಷತೆ ವಹಿಸಿದರು. ಡಿವೈಎಫ್ಐ ಬ್ಲಾಕ್ ಕಾರ್ಯದರ್ಶಿ ಪ್ರಿಯೇಶ್, ಪ್ರಾದೇಶಿಕ ಸಮಿತಿ ಸದಸ್ಯರುಗಳಾದ ಎಂವಿ ಬಾಲನ್, ಟಿ ಕೃಷ್ಣ ಮೊದಲಾದವರು ಮಾತನಾಡಿದರು. ಪ್ರಾದೇಶಿಕ ಸಮಿತಿ ಕಾರ್ಯದರ್ಶಿ ಶಬರೀಶ್ ಸ್ವಾಗತ ಕಾರ್ಯ ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೋವಿಡ್ ಪ್ರತಿರೋಧ ಕಾರ್ಯಗಳಿಗಾಗಿ 15 ಸ್ನೇಹ ವಾಹನಗಳನ್ನು ಡಿವೈಎಫ್ಐ ಕಾಂಜಂಗಾಡು ಬ್ಲಾಕ್ ಸಮಿತಿ ನಿಯುಕ್ತಿಗೊಳಿಸಿದೆ. ಇದರ ಫ್ಲಾಗ್ ಆಫ್ ಕಾರ್ಯ ನಡೆಯಿತು. ತುರ್ತು ನೆರವಿಗಾಗಿ 15 ಸ್ನೇಹ ವಾಹನಗಳನ್ನು ಡಿವೈಎಫ್ಐ ಕಾಂಜಂಗಾಡು ಬ್ಲಾಕ್ ಸಮಿತಿಯು ಸಿದ್ಧಪಡಿಸಿದೆ. ಕಾಂಜಂಗಾಡು ನಗರಸಭೆಯ ಅಜಾ ಪಂಚಾಯತ್ ಹಾಗೂ ಪುಲ್ಲೂರು ಪೆರಿಯಾ ಗ್ರಾಮ ಪಂಚಾಯತ್ನ ತುರ್ತು ನೆರವಿಗಾಗಿ ಈ ವಾಹನವನ್ನು ಸಜ್ಜುಗೊಳಿಸಲಾಗಿದೆ. ಕೋವಿಡ್ ನಿರೀಕ್ಷಣೆಯಲ್ಲಿ ಕಳೆಯುವವರನ್ನು ಹಾಗೂ ತಪಾಸಣೆ ನಡೆಸಲಿರುವವರನ್ನು ಆಸ್ಪತ್ರೆಗೆ ಒಯ್ಯಲು ಇದನ್ನು ಬಳಸಲಾಗುವುದು. ಸ್ನೇಹ ವಾಹನಗಳ ಫ್ಲಾಗ್ ಆಫ್ ಕಾರ್ಯವನ್ನು ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಪಿ ಕೆ ನಿಶಾಂತ್ ನಿರ್ವಹಿಸಿದರು. കുറേ കൂടി കരുതലോടെ ഇടപെടണം എന്ന തീരുമാനത്തിൻ്റെ ഭാഗമായാണ് രോഗികൾക്ക് ഏറ്റവും ആവശ്യഘട്ടത്തിൽ ആശുപത്രികളിലേക്ക് എത്തുന്നതിനാവശ്യമായ നിലയിലുള്ള ഒരു വാഹന ക്രമീകരണം ഏർപ്പെടുത്താൻ ഡിവൈഎഫ്ഐയുടെ സംസ്ഥാന കമ്മിറ്റി തീരുമാനിച്ചിട്ടുണ്ട്.
അതിന്റെ ഭാഗമായാണ് സ്നേഹവണ്ടികൾ സംസ്ഥാനത്തെമ്പാടും ഓടിത്തുടങ്ങും. ബ്ലോക്ക് അധ്യക്ഷ വിപിൻ കാട്ടാടി അധ്യക്ഷത വഹിച്ചു. രാജ്യസമിതി സദസ്യ കെ സബീഷ്, ജില്ലാ സെക്രട്ടേറിയറ്റ് സദസ്യ രതീഷ് നെല്ലിക്കാട്ട്, ബ്ലോക്ക് ഖജാഞ്ചി വി നികേഷ്, SFI വലയ കാര്യദർശി PV ആദർശ് മുതലായവരു ഭാഗവഹിച്ചു. ബ്ലോക്ക് കാര്യദർശി പ്രിയേഷ് കാഞ്ഞങ്ങാട് സ്വാഗത കാര്യ നിർവഹിച്ചു. ന്യൂസ് ബ്യൂറോ കാസർഗോഡ്. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಣಿ ಯೋಜನೆಯ ಅಂಗವಾಗಿ ಅಜಾನೂರು ಗ್ರಾಮ ಪಂಚಾಯತ್ನ ಕುಟುಂಬಶ್ರೀ ಸದಸ್ಯರ ಮುಂದಾಳತ್ವದಲ್ಲಿ ನಡೆಸಿದಂತಹ ಸೌತೆ ಬೆಳೆಯ ಬೆಳೆ ಕೊಯ್ಲು ಕಾರ್ಯ ನಡೆಯಿತು. ಬೆಳೆ ಕೊಯ್ಲು ಕಾರ್ಯಕ್ಕೆ ಪಂಚಾಯತ್ ಅಧ್ಯಕ್ಷೆ ಟಿ ಶೋಭಾ ಚಾಲನೆ ನೀಡಿದರು. ತರಕಾರಿ ಕೃಷಿ ನಿರ್ವಹಿಸುವುದರೊಂದಿಗೆ ಮಹಿಳೆಯರ ಜೀವನೋಪಾಯಕ್ಕಾಗಿ ಆದಾಯ ಹೆಚ್ಚಿಸಲು, ಫಾರ್ಮ್ ಟೂರಿಸಂ ಪ್ರೋತ್ಸಾಹಿಸಲು ಗುರಿ ಇರಿಸಿರುವ ಸ್ಪರ್ಧಾತ್ಮಕ ಕಣಿ ಯೋಜನೆಯೊಂದಿಗೆ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಮುಂದೆ ಬಂದಿದೆ. ಕಣಿ ಯೋಜನೆ ಅಂಗವಾಗಿ ಅಜಾನೂರು ಗ್ರಾಮ ಪಂಚಾಯತ್ನ ಕುಟುಂಬಶ್ರೀ CDS ನಡೆಸಿದಂತಹ ಸೌತೆ ಬೆಳೆಯೇ ಭಾರೀ ಯಶಸ್ಸು ಕಂಡಿದೆ. ಮೂರನೇ ವಾರ್ಡಿನ ವ್ಯಾಪ್ತಿಯ ವೇಲಶ್ವರ ಎಂಬಲ್ಲಿ ಆರ್ಯ, ಸೂರ್ಯ, MB, ST, GLG ಗ್ರೂಪ್ಗಳ ಸೌತೆ ಬೆಳೆ ಕೊಯ್ಲು ಕಾರ್ಯ ನಡೆಯಿತು. ಉದ್ಘಾಟನೆಯನ್ನು ಪಂಚಾಯತ್ ಅಧ್ಯಕ್ಷೆ ಟಿ ಶೋಭಾ ನಿರ್ವಹಿಸಿ ಮಾತನಾಡಿದರು. CDS ಪಂಚಾಯತ್, ಕೃಷಿ ಭವನ್, ಜಿಲ್ಲಾ ಮಿಷನ್ ನಲ್ಲೊರು ಸಹಕರಣ JLG ಲಭಿಕೊಂಡ್. ಕೂಡದೆ ತನ್ನ ಈ ಕೃಷಿಯ ಸಂದರ್ಶಿಕೇಂಡಿ ಕುಟುಂಬಶ್ರೀ CDS ಆಭಿಮುಖ್ಯತೆ CLC കൃഷി വിസിറ്റ് ചെയ്യുകയും അവർക്ക് വേണ്ട എല്ലാ നിർദ്ദേശങ്ങളും നൽകിക്കൊണ്ട് ജൈവ രീതിയിലുള്ള കൃഷിയാണ് നമ്മൾ ഈ SDJLG സംഘകൃഷി ഗ്രൂപ്പ് ചെയ്തുകൊണ്ടിരിക്കുന്നത്. CDS ചെയർപേഴ്സൺ രത്നകുമാരി അധ്യക്ഷത വഹിച്ചു. CDS സദസ്യരുകളും ADS സദസ്യരും CLC മാസ്റ്റർ ഫാർമർ JLC സദസ്യരും കൂട ഈ സന്ദർഭത്തിൽ ഉപസ്ഥിതരിദ്ദരു. ന്യൂസ് ബ്യൂറോ കാസർഗോഡ്. ಕಾಂಜಂಗಾಡ್ ಸಮೀಪದ ಕರ್ವಾಕೋಡು ರಾಜರಾಜೇಶ್ವರಿ ಕ್ಷೇತ್ರದ ಪುನರ್ ನಿರ್ಮಾಣದ ಅಂಗವಾಗಿ ಭೂಮಿ ಪೂಜೆಯ ಸಂದರ್ಭದಲ್ಲಿ ಬಿತ್ತಲಾಗಿದ್ದ ಧಾನ್ಯದ ಬೆಳೆ ಕೊಯ್ಲು ಕಾರ್ಯ ನಡೆಯಿತು. ಕ್ಷೇತ್ರದ ಪುನರ್ ನಿರ್ಮಾಣ ಸಮಿತಿಯ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ತಚ್ಚಂಗಾಡಿನ ಕರ್ವಾಕೋಡು ರಾಜರಾಜೇಶ್ವರಿ ಕ್ಷೇತ್ರದ ಪುನರ್ ನಿರ್ಮಾಣದ ಅಂಗವಾಗಿ 60 ಪದ್ಮನಾಭ ತಂತ್ರಿ ಹಾಗೂ ಉಮೇಶ್ ಅಗ್ಗಿತಾಯರ ಕಾರ್ಮಿಕತ್ವದಲ್ಲಿ ಭೂಮಿ ಪೂಜೆ ಹಾಗೂ ಧಾನ್ಯಗಳನ್ನು ಬಿತ್ತಲಾಗಿತ್ತು. ಇದರ ಕೊಯ್ಲು ಕಾರ್ಯಕ್ರಮ ಕ್ಷೇತ್ರದ ಬಳಿ ನಡೆಯಿತು. ಕ್ಷೇತ್ರದ ಪುನರ್ ನಿರ್ಮಾಣ ಸಮಿತಿ ಸದಸ್ಯ ಶಿವರಾಮ, ಸಂಚಾಲಕ ಕುಂಜಂಬು, ಖಜಾಂಜಿ ಗಣೇಶ್, ಮುಖ್ಯ ರಕ್ಷಾಧಿಕಾರಿ ಚಿಂತನ್, ಗೋಪಾಲ ಕೃಷ್ಣ, ಕಣ್ಣನ್ ಕೃಷ್ಣನ್, ಅಶೋಕ, ಭರತ್, ಗೋಪಾಲಕೃಷ್ಣ, ಪ್ರಕಾಶ್, ಮಹಿಳಾ ಸಮಿತಿ ಅಧ್ಯಕ್ಷೆ ಸಾವಿತ್ರಿ, ರಾಜೀವ್, ಭಾರ್ಗವಿ, ಶಾಂತಾ ಮೊದಲಾದವರು ಮುಂದಾಳತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು ಕೊರೋನಾ ಕೋರ್ ಸಮಿತಿ ಸಭೆ. ಸದ್ಯ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಹರಡುತ್ತಿರುವ ಬಗ್ಗೆ ನಡೆಸಲಾಯಿತು ಚರ್ಚೆ. ಇನ್ನಷ್ಟು ಬಿಗಿ ನಿಲುವು ಕೈಗೊಳ್ಳಲು ನಿರ್ಧಾರ. ಮಳೆ ಹಾಗೂ ಚಂಡಮಾರುತದಿಂದ ಮಂಜೇಶ್ವರ ತತ್ತರ. ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ 4 ಮನೆಗಳಿಗೆ ಭಾಗಶಃ ಹಾನಿ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಫೀಕ್ ಮುಂದಾಳತ್ವದಲ್ಲಿ ಸದಸ್ಯರುಗಳು ಭೇಟಿ. ಸಣ್ಣ ಉದ್ದಿಮೆ ವ್ಯಾಪಾರ ಕ್ಷೇತ್ರ ರಕ್ಷಿಸಲು ಪ್ಯಾಕೇಜ್ ನೀಡಬೇಕೆಂದು ಆಗ್ರಹ. ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಘೋಷಣೆ ಮಾಡಬೇಕೆಂದು ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿ ಒತ್ತಾಯ. ವಿವಿಧ ಬೇಡಿಕೆ ಮುಂದಿರಿಸಿ ಕೇರಳ ಬಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ CATU ಮುಂದಾಳತ್ವದಲ್ಲಿ ನಡೆಯಿತು ಮನೆ ಮುಂದೆ ಧರಣಿ. ಜಿಲ್ಲೆಯ 500 ಕೇಂದ್ರಗಳಲ್ಲಿ ನಡೆದ ಹೋರಾಟ. ಉಚಿತ ವ್ಯಾಕ್ಸಿನ್ ಸಹಿತ ಹಲವು ಬೇಡಿಕೆ ಮುಂದಿರಿಸಿ ನಡೆಯಿತು ಪ್ರತಿಭಟನೆ. ಕೋವಿಡ್ ಪ್ರತಿರೋಧ ಚಟುವಟಿಕೆಗಳಿಗೆ CPIM ಹಾಗೂ DYFI ಕಾಂಜಂಗಾಡು ವಿಭಾಗದಿಂದ ಉಚಿತ ವಾಹನ ಸೇವೆ ಆರಂಭ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.